ಭೂಸ್ವಾಧೀನಕ್ಕೆ ಪರಿಹಾರ ಧನ ನೀಡದ ಹಿನ್ನೆಲೆಯಲ್ಲಿ ಲೋಕೋಪಯೋಗಿ ಇಲಾಖೆಯ ಆಸ್ತಿ ಜಪ್ತಿಗೆ ಆದೇಶವನ್ನು ಹೊರಡಿಸಲಾಗಿದೆ. ಭೂಸ್ವಾಧೀನಕ್ಕೆ ಪರಿಹಾರ ಧನ ನೀಡದ ಹಿನ್ನೆಲೆಯಲ್ಲಿ ಲೋಕೋಪಯೋಗಿ ಇಲಾಖೆಯ ಆಸ್ತಿ ಜಪ್ತಿಗೆ ಈಗ ಆದೇಶವನ್ನು ಹೊರಡಿಸಲಾಗಿದೆ. ರಸ್ತೆ ಅಗಲೀಕರಣಕ್ಕಾಗಿ ಭೂಸ್ವಾಧೀನ ಮಾಡಿಕೊಂಡಿದ್ದ ಇಲಾಖೆ ಕೆಸಿಎಫ್ ಮತ್ತು ಪಿಡಬ್ಲ್ಯೂಡಿ ಇಲಾಖೆಯಿಂದ ಭೂಸ್ವಾಧೀನವನ್ನ ಮಾಡಿಕೊಳ್ಳಲಾಗಿತ್ತು. ಭೂ ಮಾಲೀಕರಿಗೆ ಪರಿಹಾರ ನೀಡದ ಪಿಡಬ್ಲ್ಯೂಡಿ ಇಲಾಖೆ ಈಗ ಭೂಸ್ವಾಧೀನಕ್ಕೆ ಪರಿಹಾರ ಧನವನ್ನ ನೀಡಿಲ್ಲ ಅನ್ನೋ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಇಲಾಖೆಯ ಲೋಪದ ಹಿನ್ನೆಲೆಯಲ್ಲಿ ಇಲಾಖೆಯ ಆಸ್ತಿಯನ್ನ ಮುಟ್ಟುಗೋಲಿಗೆ ಆದೇಶವನ್ನು ಹೊರಡಿಸಲಾಗಿದೆ. ಬೆಂಗಳೂರಿನಲ್ಲಿರುವ ಕೆಸಿಎಫ್ ಮತ್ತು ಪಿಡಬ್ಲ್ಯೂಡಿ ಇಲಾಖೆಯ ಆಸ್ತಿಯನ್ನ ಜಪ್ತಿ ಮಾಡಲು ಆದೇಶವನ್ನ ಹೊರಡಿಸಲಾಗಿದೆ. ಜಪ್ತಿ ಕಾರ್ಯಕ್ಕೆ ಅಡ್ಡಿಪಡಿಸಿದ ಇಲಾಖೆಯ ಅಧಿಕಾರಿಗಳು 2 ಕೋಟಿ ಭೂ ಪರಿಹಾರ ನೀಡಬೇಕಿರುವ ಪಿಡಬ್ಲ್ಯೂಡಿ ಇಲಾಖೆ ವಕೀಲ ಸವದಿ ನೇತೃತ್ವದಲ್ಲಿ ಇಲಾಖೆಯ ಆಸ್ತಿಯ ಜಪ್ತಿ ಕಾರ್ಯ ನಡೀತಾ ಇದೆ. ಲೋಕೋಪಯೋಗಿ ಇಲಾಖೆಯ ಆಸ್ತಿ ಜಪ್ತಿಗೆ ಆದೇಶವನ್ನು ಹೊರಡಿಸಲಾಗಿದೆ. ಜಪ್ತಿ ಕಾರ್ಯಕ್ಕೆ ಅಡ್ಡಿಪಡಿಸಿದ ಇಲಾಖೆಯ ಅಧಿಕಾರಿಗಳು 2 ಕೋಟಿ ಭೂ ಪರಿಹಾರ ನೀಡಬೇಕಿರುವ ಪಿಡಬ್ಲ್ಯೂಡಿ ಇಲಾಖೆ ಕೆಸಿಎಫ್ ಮತ್ತು ಪಿಡಬ್ಲ್ಯೂಡಿ ಇಲಾಖೆಯಿಂದ ಭೂಸ್ವಾಧೀನವನ್ನ ಮಾಡಿಕೊಳ್ಳಲಾಗಿತ್ತು. ರಸ್ತೆ ಅಗಲೀಕರಣಕ್ಕೆ ಸಂಬಂಧಪಟ್ಟಂತೆ ಭೂಸ್ವಾಧೀನ ಪರಿಹಾರ ಧನ ನೀಡದ ಹಿನ್ನೆಲೆಯಲ್ಲಿ ಲೋಕೋಪಯೋಗಿ ಇಲಾಖೆಯ ಆಸ್ತಿ ಜಪ್ತಿಗೆ ಆದೇಶವನ್ನು ಹೊರಡಿಸಲಾಗಿದೆ. ಈಗ ರಸ್ತೆ ಅಗಲೀಕರಣಕ್ಕಾಗಿ ಭೂಸ್ವಾಧೀನ ಮಾಡಿಕೊಂಡಿದ್ದ ಇಲಾಖೆ ಕೆಸಿಎಫ್ ಮತ್ತು ಪಿಡಬ್ಲ್ಯೂಡಿ ಇಲಾಖೆಯಿಂದ ಭೂಸ್ವಾಧೀನ ಮಾಡಿಕೊಳ್ಳಲಾಗಿತ್ತು. ಇಲಾಖೆಯ ಲೋಪದ ಹಿನ್ನೆಲೆಯಲ್ಲಿ ಇಲಾಖೆಯ ಆಸ್ತಿಯನ್ನ ಮುಟ್ಟುಗೋಲಿಗೆ ಆದೇಶವನ್ನು ಹೊರಡಿಸಲಾಗಿದೆ. ಬೆಂಗಳೂರಿನಲ್ಲಿರುವ ಕೆಸಿಎಫ್ ಹಾಗೂ ಪಿಡಬ್ಲ್ಯೂಡಿ ಇಲಾಖೆಯ ಆಸ್ತಿಯ ಜಪ್ತಿಗೆ ಆದೇಶವನ್ನು ಹೊರಡಿಸಲಾಗಿದೆ. ವಕೀಲ ಸವದಿ ನೇತೃತ್ವದಲ್ಲಿ ಇಲಾಖೆಯ ಆಸ್ತಿಗೆ ಈಗ ಆದೇಶವನ್ನು ಹೊರಡಿಸಿದೆ. 2 ಕೋಟಿ ಭೂ ಪರಿಹಾರ ನೀಡಬೇಕಾಗಿದೆ, ಬಾಕಿ ಉಳಿಸಿಕೊಂಡಿದೆ ಪಿಡಬ್ಲ್ಯೂಡಿ ಇಲಾಖೆ. ಎಸ್, ನೀವೀಗ ವಿಜುವಲ್ಸ್ನಲ್ಲಿ ಗಮನಿಸ್ತಾ ಇದ್ದೀರಾ, ಆದೇಶದ ಪ್ರತಿ ಭೂಸ್ವಾಧೀನಕ್ಕೆ ಪರಿಹಾರ ಧನವನ್ನು ನೀಡದ ಹಿನ್ನೆಲೆಯಲ್ಲಿ ಲೋಕೋಪಯೋಗಿ ಇಲಾಖೆಯ ಆದೇಶದ ಜಪ್ತಿಗೆ ನೀಡಿರುವಂತಹ ಪತ್ರದ ಪ್ರತಿ ಈಗ ನಿಮ್ಮ ಪವರ್ ಟಿವಿಗೆ ಲಭ್ಯವಾಗಿದೆ. ಅದರ ಎಕ್ಸ್ಕ್ಲೂಸಿವ್ ಒಂದಿಷ್ಟು ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಾ. ಪತ್ರದ ಪ್ರತಿ ಈಗ ಪವರ್ ಟಿವಿಯ ಸ್ಕ್ರೀನ್ನಲ್ಲಿ ಕಾಣಿಸ್ತಾ ಇದೆ. ಭೂಸ್ವಾಧೀನಕ್ಕೆ ಪರಿಹಾರ ಧನವನ್ನು ನೀಡದ ಹಿನ್ನೆಲೆಯಲ್ಲಿ ಲೋಕೋಪಯೋಗಿ ಇಲಾಖೆಯ ಆಸ್ತಿಯ ಜಪ್ತಿಗೆ ಆದೇಶವನ್ನು ಹೊರಡಿಸಲಾಗಿದೆ. ರಸ್ತೆ ಅಗಲೀಕರಣಕ್ಕಾಗಿ ಭೂಸ್ವಾಧೀನ ಮಾಡಿಕೊಂಡಿತ್ತು ಇಲಾಖೆ, ಕೆಸಿಎಫ್ ಮತ್ತು ಪಿಡಬ್ಲ್ಯೂಡಿ ಇಲಾಖೆಯಿಂದ ಭೂಸ್ವಾಧೀನ ಮಾಡಿಕೊಳ್ಳಲಾಗಿತ್ತು. ಎಸ್, ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ಎಸ್ ಕೆ ಸವದಿ ಅವರು, ವಕೀಲರು. ಸರ್ ನಮಸ್ತೆ. ನಮಸ್ತೆ ಸರ್, ನಮಸ್ತೆ. ಭೂಸ್ವಾಧೀನ ಪರಿಹಾರ ಧನ ನೀಡದ ಹಿನ್ನೆಲೆಯಲ್ಲಿ ಈಗ ಲೋಕೋಪಯೋಗಿ ಇಲಾಖೆಯ ಆಸ್ತಿಯ ಜಪ್ತಿಗೆ ಆದೇಶ ಹೊರಡಿಸಲಾಗಿದೆ, ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಹಿಂದೆ ಒಂದ್ ಸಲ ಜಪ್ತಿ ಮಾಡ್ಲಿಕ್ಕೆ ಸಿವಿಲ್ ನ್ಯಾಯಾಲಯ ಗದಗದವರು ಆದೇಶ ಮಾಡಿದ್ರು. ಅವ್ರು ದುಡ್ಡು ತುಂಬತಿನಂತೆ ಕಾರ್ಯದರ್ಶಿ ಲೋಕೋಪಯೋಗಿ ಇಲಾಖೆ ಮತ್ತು ಯೋಜನಾ ನಿರ್ದೇಶಕರು ಕೆ ಸಿ ಪತಾರಟಿ ಅವರು ರೈತರಿಗೆ ದುಡ್ಡು ತುಂಬತಿನಂತೇಳಿ ಬರವಣಿಗೆಯಲ್ಲಿ ಲಿಖಿತವಾಗಿ ನೀಡಿದ್ರು ಹಿಂದೆ ಒಂದ್ ತಿಂಗಳಿಂದ. ಆ ಪ್ರಕಾರ ಕೊಡದೇ ಇರೋದ್ರಿಂದ ಮತ್ತೆ ನ್ಯಾಯಾಲಯ ಅವರ ವಿರುದ್ಧ ಜಪ್ತಿ ವಾರಂಟ್ ಹೊರಡಿಸಲಾಗಿ ಇವತ್ತು ಮುಂಜಾನೆಯಿಂದ ನಾವು ವಿಧಾನಸೌಧದಲ್ಲಿ ಅಲ್ಲಿ ಅಟ್ಯಾಚ್ಮೆಂಟ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ವಿ. ಅವರು ಕೆ ಸಿ ಪತಾರಟಿಗೆ ನಿರ್ದೇಶನ ಕೊಟ್ಟಿದ್ದಾರೆ ಇವತ್ತೇ ಕ್ಲಿಯರ್ ಮಾಡಿ ಅಂತೇಳಿ. ಬಟ್ ಅಲ್ಲಿ ಒಳಗಡೆ ರೈತರನ್ನ ಯಾರನ್ನೂ ಬೆಳಿಗ್ಗೆ ಬಿಡ್ಲೇ ಇಲ್ಲ. ಅವರು ಮುಂಜಾನೆ ಬಹಳ ತೊಂದರೆ ಕೊಟ್ಟರು ಸೆಕ್ಯೂರಿಟಿ, ಯಾರು ರೈತರನ್ನ ಕೋರ್ಟ್ ಸ್ಟಾಫ್ ಯಾರನ್ನು ಬಿಡ್ಲಿಲ್ಲ. ಮುಂಜಾನೆ ಬೆಳಿಗ್ಗೆ 10 ನಾವು 12 ಮಟ್ಟ ಒಳಗೆ ಹೋಗ್ಲಿಕ್ಕೆ ಹರಸಾಹಸ ಪಟ್ವಿ. ಆಮೇಲೆ ಅಲ್ಲಿ ಹೋದ್ಮೇಲೆ ಅಧಿಕಾರಿಗಳು ಸರಿಯಾಗಿ ಅವರಲ್ಲಿ ಹೊಂದಾಣಿಕೆ ಇಲ್ಲದಕ್ಕೆ ಮಧ್ಯಾಹ್ನ ಮಟ್ಟ ಕುಡಿಸ್ಕೊಂಡು ಲೆಟರ್ ಕೊಟ್ಟು ಇಲ್ಲಿ ನಮಗೆ ಕೆ ಸಿ ಅಥಾರಿಟಿ ಪಿಡಬ್ಲ್ಯೂಡಿ ಬಿಲ್ಡಿಂಗ್ ಅನೆಕ್ಸ್ ಬಿಲ್ಡಿಂಗ್ ಅಲ್ಲಿ ಕರ್ಕೊಂಡ್ ಬಂದಿದ್ದಾರೆ. ಈಗ ನಾವು ಜಪ್ತಿ ಮಾಡ್ಬೇಕಂತೇಳಿ ಗಾಡಿ ಎಲ್ಲ ತಂದಿದ್ದೀವಿ, ಅವ್ರು ಇನ್ನೂ ಚೆಕ್ ಕೊಡ್ತೀವಿ ಅಂತೇಳಿ ವೇಟ್ ಮಾಡಿಸ್ತಿದ್ದಾರೆ. ಇನ್ನು ಅಧಿಕಾರಿಗಳ ನಿರ್ಲಕ್ಷ್ಯತೆಯಿಂದ ನಾವು ಬೆಳಗಿಂದ ಕಾಯುವಂಗಾಗಿದೆ. ಈಗ ಪಿಡಬ್ಲ್ಯೂಡಿ ಇಲಾಖೆಯಿಂದ ಅಧಿಕೃತ ಆದೇಶ ಬಂದಿದ್ದು ಯಾವಾಗ ಅಂತ?
2019ರಲ್ಲಿ ನ್ಯಾಯಾಲಯ ಆದೇಶ ನೀಡಿದೆ. ಯಾಕೆ ನೀವು ಇಷ್ಟು ಡಿಲೇ ಮಾಡಿದ್ದೀ, ಯಾಕೆ ಇವಾಗ ಯಾಕೆ ನೀವು ಕಾರ್ಯಪ್ರವೃತ್ತರಾಗಿದ್ದಾಗಾದ್ರೆ? ಇಲ್ಲ, 2019ರಲ್ಲಿ ನಾವು ಮತ್ತೊಂದು ಪ್ರಕರಣ ಇವ್ರು ಕೊಡದೇ ಇರೋದಕ್ಕೆ ಅದನ್ನ ಜಾರಿ ಮಾಡ್ಲಿಕ್ಕೆ, ನ್ಯಾಯಾಲಯದ ಆದೇಶ ಮಾಡ್ಲಿಕ್ಕೆ ಎಕ್ಸಿಕ್ಯೂಷನ್ ಪಿಟಿಷನ್ ಅಲ್ಲಿ ಗದಗದಲ್ಲಿ ಹಾಕಿದೀವಿ. ಗದಗದಲ್ಲಿ 3 ಸಲ ವಾರಂಟ್ ಆಗಿದೆ ಪ್ರಕರಣದಲ್ಲಿ, ಆದ್ರೂ ಕೂಡ ಅವರು ಪರಿಹಾರ ಧನದಲ್ಲಿ ಕೊಡ್ತಕ್ಕಂತ ಪರಿಹಾರ ಧನದಲ್ಲಿ ನಿರ್ಲಕ್ಷ್ಯತೆ ತೋರಿಸ್ತಾ ಇದ್ದಾರೆ. ಓಕೆ ಓಕೆ, ಈಗ ಈ ವಿಚಾರದ ಕುರಿತು PWD ಇಲಾಖೆ ಏನ್ ಹೇಳ್ತಾ ಇದೆ ಅಂತ? PWD ಇಲಾಖೆ ಅದು ಕೆಳಗಿನವರು KCP ಅಥಾರಿಟಿ ಯೋಜನೆ ನಿರ್ದೇಶಕರಿಗೆ ಬರುತ್ತೆ ಅಂತೇಳಿ ಅವರಿಗೆ ಸರಿ ಮಾಡ್ಲಿಕ್ಕೆ, ಸೆಟರೇಟ್ ಮಾಡ್ಲಿಕ್ಕೆ ನಿರ್ದೇಶನ ನೀಡಿದ್ದಾರೆ. ನಮ್ಮಿದ್ರಿಗೆ ಲೆಟರ್ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ನಿರ್ದೇಶನ ನೀಡುವ ಇಲ್ಲಿ ಅಧಿಕಾರಿಗಳು ಇದೆಲ್ಲ RTGS ಇದೆ, ಲೇಟ್ ಆಗುತ್ತೆ ಅಂತೇಳಿ ನಮ್ಮ ಬೆಳಿಗ್ಗಿಂದ ಕಾಯಿಸ್ತಾ ಇದ್ದಾರೆ. ನಾವೆಲ್ಲ 2 ಜನ ಕೋರ್ಟ್ ಸ್ಟಾಫ್ ಬಂದಿದ್ದೀವಿ, 2 ಜನ ಅಡ್ವೊಕೇಟ್ ಬಂದಿದ್ದೀವಿ, ಲ್ಯಾಂಡ್ ಓನರ್ ಬಂದಿದ್ದೇವೆ. ಬೆಳಿಗ್ಗಿಂದ ಯಾರು ಸ್ಪಂದನೆ ಸಿಗ್ತಾ ಇಲ್ಲ ನಮಗಿನ್ನು. ಓಕೆ ಓಕೆ, ಈಗ PWD ಬಿಲ್ಡಿಂಗ್ ಅಲ್ಲೇ ವೇಟ್ ಮಾಡ್ತಾ ಇದ್ದೀವಿ. ಓಕೆ ಓಕೆ, ಈಗ ಭೂ ಪರಿಹಾರ ನೀಡಬೇಕಾಗಿರೋ ಟೋಟಲ್ ಅಮೌಂಟ್ ಎಷ್ಟಿದೆ ಅಂತ? ಅದು 1,47,00,000 ಒಂದಿದೆ, 1,47,00,000 ಇನ್ನೊಂದು ಜಮೀನಿದೆ, 2 ಜಮೀನಿದೆ ಇದರಲ್ಲಿ, 2 ಆದೇಶ ಇದೆ, ಕೋರ್ಟ್ ಆದೇಶ. ಓಕೆ, ಮುಂದಿನ ಪ್ರಕ್ರಿಯೆ ಹೇಗಿರಲಿ ನಿಮ್ದು? ಈ ಮುಂದಿನ ಪ್ರಕ್ರಿಯೆ, ಅವರು ಪರಿಹಾರ ಧನದ ಚೆಕ್ ಕೊಟ್ರೆ ಅಂದ್ರೆ ಅದನ್ನ ತಗೊಂಡು ನಾವು ವಾಪಸ್ ಕೋರ್ಟ್ಗೆ ಅದು ಹೋಗುತ್ತೆ ಜಮಾ ಆಗಿ. ಅವ್ರು ಕೊಡ್ಲಿಲ್ಲ ಅಂದ್ರೆ ನಾವು ಜಪ್ತಿ ಕಾರ್ಯ ಕೈಗೊಳ್ಬೇಕಾಗುತ್ತೆ. ಇಲ್ಲಿ ಕೋರ್ಟ್ ಸ್ಟಾಫ್ ಎಲ್ಲ ಬಂದಿದ್ದಾರೆ, ದಿಲೀಪ್ ಅಂತಾರೆ. ಓಕೆ, ಥ್ಯಾಂಕ್ ಯು ಸರ್, ಪವರ್ TV ಜೊತೆ ಮಾತನಾಡಿದಕ್ಕೆ.